ಕಳೆದ 550 ವರ್ಷಗಳಿಂದ ನಿರಂತರ ಹೋರಾಟ ನಡೀತಾ ಇತ್ತು, ನಡೆಯಿತು. ಲಕ್ಷಾಂತರ ಜನ ಅದಕ್ಕೆ ಆತ್ಮಾರ್ಪಣೆ ಮಾಡಿದರು. 72-73 ಯುದ್ಧಗಳು ನಡೆದವು. ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ರಾಮ ಜನ್ಮಭೂಮಿಯ ಈ ಕ್ಲಿಷ್ಟ ಸನ್ನಿವೇಶಕ್ಕೆ ಮುಕ್ತಿ ದೊರೆಯುತ್ತದೆ ಎನ್ನುವಂತ ಆಶಾಭಾವನೆ ಇರಲಿಲ್ಲ. ಕಾರಣ, ನಮ್ಮ ರಾಮ ಭಕ್ತರು, ಭಾರತೀಯರು, ಹಿಂದೂಗಳು ಅದೆಷ್ಟು ಬಾರಿ ಹೋರಾಟ, ಯುದ್ಧ, ಅಸಹಕಾರ ಕಳವಳ ನಡೆಸಿದ್ರು ಕೂಡ ಒಂದು ಹಂತವನ್ನು ಮುಖ್ಯಕ್ಕೆ ನಿಮಗೆ ಸ್ವಾತಂತ್ರ್ಯ ನಂತರ ನಾವೆಲ್ಲ ಒಂದು ಆಸೆಯಲ್ಲಿದ್ದು ಕನಿಷ್ಠ ಪಕ್ಷ 4 ಕ್ಷೇತ್ರಗಳಿಗಾದರೂ ಮುಂದೆ ಸಿಗುತ್ತದೆ ಅನ್ನುವಂಥ ಸೋಮನಾಥ ದೇವಾಲಯ, ಸೋಮನಾಥ ಗುಜರಾತ್ನ ಸೋಮನಾಥ, ಅನಂತರ ಅಯೋಧ್ಯೆಯ ರಾಮ ಮಂದಿರ, ಮಥುರೆಯ ಶ್ರೀಕೃಷ್ಣ ಜನ್ಮಭೂಮಿ, ಹಾಗೆ ವಾರಣಾಸಿಯ ವಿಶ್ವನಾಥ ದೇವಾಲಯ. ಈ 4 ಪ್ರತಿಷ್ಠಿತ ದೇವಾಲಯಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ಮುಸಲ್ಮಾನರು ಧ್ವಂಸ ಮಾಡಿ, ನಿರ್ನಾಮ ಮಾಡಿ ಹಿಂದೂಗಳ ಭಾವನೆಗೆ ಜಾಸ್ತಿ ಆಗಬೇಕು. ಹಿಂದೂಗಳಲ್ಲಿ ದಾಸ್ಯದ ಮನೋಭಾವ ಶಾಶ್ವತವಾಗಿ ಉಳಿಬೇಕು. ನಾವು ತಲೆ ಎತ್ತಿ ನಿಲ್ಲುವ ಎಲ್ಲಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ನಂಬಿಕೆ ಕೇಂದ್ರಗಳಿಗೆ ಜಾಸ್ತಿ ಆಗ್ತದೆ, ಆಗ ನಮ್ಮ ಜಂಗಾವಲ, ನಮ್ಮ ಸ್ಥೈರ್ಯ, ಅಭಿಮಾನ ಕುಗ್ಗುತ್ತದೆ, ನಾವು ದಾಸ್ಯ ಮನೋಭಾವಂತ. ಇದನ್ನೇ ಮುಸಲ್ಮಾನರು ಮಾಡಿದರು, ಅನಂತರ ಸ್ವಲ್ಪ ಮಟ್ಟಿಗೆ ಬ್ರಿಟಿಷರು ಅಥವಾ ಪೋರ್ಚುಗೀಸರು ಅದನ್ನು ಮಾಡಿದರು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದರೆ, ರಾಮನ ನಂತರ ರಾಮನ ಮಗ ಕುಶ ಮಹಾರಾಜ ಭವ್ಯವಾದಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಭವ್ಯ ಮಂದಿರ ಅದೇ ಜಾಗ ಎಲ್ಲಿ ಅಯೋಧ್ಯೆಯಲ್ಲಿ ಅರಮನೆ ಇತ್ತು, ಶ್ರೀರಾಮಚಂದ್ರನ ಜನನಾಗಿತ್ತು. ಭವ್ಯ ಮಂದಿರವನ್ನು ಕಾಲದ ಒತ್ತಡಕ್ಕೆ ಗರ್ಭಕ್ಕೆ, ಅದು ಸರಯು ನದಿಯ ಬಾಗಿಲಲ್ಲಿದೆ, ಬಯಲಿನಲ್ಲಿದೆ, ನಮ್ಗೆ ಗೊತ್ತಿದೆ. ಮೇಲೆ ಬೇರೇನಾದರೂ ಸಮಸ್ಯೆ ಬಂದಾಗ ಅದಕ್ಕೆ ಶಿಥಿಲ ಆಗ್ತದೆ ಮಂದಿರಕ್ಕೆ. ಅನಂತರ ದ ವಿಕ್ರಮಾದಿತ್ಯ ರಾಜ ವಿಕ್ರಮಾದಿತ್ಯ ಪುನಃ ಅದನ್ನು ನವೀಕರಣಗೊಳಿಸಿ ಸುಂದರಗೊಳಿಸಿದ ಇತಿಹಾಸ. ಅನಂತರ ಬಾಬರ ಭಾರತಕ್ಕೆ ದಂಡೆತ್ತಿ ಬಂದಂತಹ ಸಂದರ್ಭದಲ್ಲಿ ಈ ಮಂದಿರವನ್ನು ಸರ್ವನಾಶ ಮಾಡಿ ಒಂದು ಗುಂಬಜವನ್ನು, 3 ಗೋಲಗೊಳ್ಳುವಂಥ ಒಂದು ಗುಂಬಜವನ್ನು ಮಾಡಿದ, ರಾಮನ ವಿಗ್ರಹಗಳನ್ನು ಅಲ್ಲಿಂದ ದೂರ ಮಾಡಿದ. ಅದಕ್ಕೋಸ್ಕರ ಹೋರಾಟ ನಡೆಯಿತು. ಸ್ವಾತಂತ್ರ್ಯ ನಂತರ ನಮ್ಮ, ನಾನು ಹೇಳಿದ ಹಾಗೆ, ಆ ಹೊಸ ಸರ್ಕಾರ, ಭಾರತದ ಸರ್ಕಾರ ಅದನ್ನು ಪುನರ್ ನಿರ್ಮಾಣ ಮಾಡುತ್ತದೆ. ವಲ್ಲಭಾಯಿ ಪಟೇಲರ ನೇತೃತ್ವದಲ್ಲಿ ಸೋಮನಾಥ ದೇವಾಲಯವನ್ನು ನವೀಕರಣ ಮಾಡಿದರು. ನಮ್ಮ ದೌರ್ಭಾಗ್ಯ, ಅವರ ಮರಣ ನಂತರ ಈ ಕೆಲಸವನ್ನು ನೆಹರೂರವರ ನೇತೃತ್ವದಲ್ಲಿ ಯಾರೂ ಮುಂದುವರಿಸಲಿಕ್ಕೆ ಹೋಗಲಿಲ್ಲ. ಅದರ ಪರಿಣಾಮವಾಗಿ ಈ 3 ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಬಾಕಿ ಉಳಿದಿವೆ. 1990 ಮತ್ತು 1992 ನಡೆದಂತಹ ಈ ಕಾರಸೇವೆಯ ಈ ಸಂದರ್ಭದಲ್ಲಿ 90ಕ್ಕೆ ನಮಗೆ ಮುಲಾಯಂ ಸಿಂಗ್ನ ಆಳ್ವಿಕೆಯಲ್ಲಿ ಯಾರೊಬ್ಬರಿಗೂ ಸುಲಭವಾಗಿ ಅಯೋಧ್ಯೆಯನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ತೊಂದರೆ ಅನುಭವಿಸಿದ್ದು, ನಾವೆಲ್ಲ ಹೋಗಿದ್ದು. ಕೊನೆಯ ಪಕ್ಷ ಅಲ್ಲಿ ಧ್ವಜವನ್ನು ಹಾರಿಸುವಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತರ. ಆದರೆ 1992 ಕಲ್ಯಾಣ ಸಿಂಗರ ಆಳ್ವಿಕೆ, BJP ಆಳ್ವಿಕೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ನಮಗೆ ಬೇಕಾದಂಥ ವ್ಯವಸ್ಥೆ ಇದ್ದ ಕಾರಣ ನಿರಾತಂಕವಾಗಿ ನಾವು ಹೋಗಿ ಉಡುಪಿಯ ಅಷ್ಟಮಠಾಧೀಶರ ಜೊತೆ ನಾನು ಹೋಗಿದ್ದು
ಈ ಭಾಗದಿಂದ ಸಾವಿರಾರು ಜನ ಕಾರ್ ಸೇವಕರನ್ನು ಹೋಗಿದ್ದು ಅಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತಿದೆ. ಅದು December 6 ಏನು ನಡೆಯಿತು ಅಲ್ಲಿ, ಸರಯು ನದಿಯ ಹೊಯ್ಗೆಯನ್ನು ತಂದು ರಾಶಿ ಹಾಕಬೇಕು, ಆ ದಿವಸ ಪುನಃ ಒಂದು ಅಸ್ಥಿವಾರವನ್ನು ಹಾಕಬೇಕು ಅಂತ ಯೋಚನೆ ಇದ್ದದ್ದು. ಅದು ಯಾರ ಯೋಜನೆಗೆ ಸಿಗದೆ ಜನ ಭಾವುಕರಾಗಿ ಮುಳ್ಳಬೇಲಿಯನ್ನು ಅಥವಾ ಈ ಬೇಲಿಯನ್ನು ಛೇದಿಸಿಕೊಂಡು ಯಾವುದೇ ಆಯುಧಗಳ ಸಹಕಾರ ಇಲ್ಲದೆ ಆ ಗುಂಬಜವನ್ನು ಹೊಡಿಲಿಕ್ಕೆ ಶುರು ಮಾಡಿದರು. ಸಂಘ ಪರಿವಾರ ವಿಶ್ವ ಹಿಂದೂ ಪರಿಷತ್ತು ಜನರ ಉತ್ಸಾಹವನ್ನು ತಡೆಯಲಿಕ್ಕೆ ನಾವು ಪ್ರತ್ಯಕ್ಷ ದರ್ಶನಗಳು ಏನು ಪ್ರಯತ್ನ ಮಾಡಿದರು ಜನ ಆವೇಶದಿಂದ ಸಿಕ್ಕಿದ ವೆಪನ್ಸ್ ಅನ್ನು ಉಪಯೋಗ ಮಾಡಿ ಸರಳುಗಳನ್ನು ಉಪಯೋಗ ಮಾಡಿ 3 ಸೂರ್ಯಾಸ್ತಮಾನದೊಳಗೆ 3 ದಾಂಚಗಳು ಕೂಡ ಉರುಳಿ ಬಿದ್ದವು. ಆ ಜಾಗದಲ್ಲಿ ತಾತ್ಕಾಲಿಕವಾಗಿ ರಾಮನ ಒಂದು ಜಾಗವನ್ನು ಪ್ರತಿಷ್ಠೆ ಮಾಡಿ ಕೆಂಟಿನಲ್ಲಿ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿ 8 ಕೊನೆಗೆ ಪೇಜಾವರ ಶ್ರೀಗಳ ತಂಡ ಅಯೋಧ್ಯೆಯಿಂದ ಈ ಕಡೆಗೆ ಬಂತು. ಅನಂತರ ಏನೆಲ್ಲ ನಡೆಯಿತು, ಎಲ್ಲ BJP ಸರ್ಕಾರಗಳು ಸರ್ಕಾರಗಳನ್ನೆಲ್ಲ ಕೇಂದ್ರ ಸರ್ಕಾರ ಹಾಕಿತ್ತು. ಆನಂತರ ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ನಿರ್ಬಂಧ ಬಂತು, ನಮ್ಮ ಚಟುವಟಿಕೆ ಹೊರಗಿನ ಚಟುವಟಿಕೆ ನಿಂತೋಯಿತು. ಆದರೆ ನಾವು ಮೊನ್ನೆ ಈಗಿನ BJP ಸರ್ಕಾರದ ಒಂದು ಮೇಲುಸ್ತುವಾರಿಯಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಸೂಕ್ತವಾದಂಥ ಒಂದು ನಿರ್ಣಯವನ್ನು ಕೊಟ್ಟು ಟ್ರಸ್ಟ್ನ ನೇಮಕ ಮಾಡಲು ಸಲಹೆ ಕೊಟ್ಟು ಇವತ್ತು ರಾಮ ಮಂದಿರದ ಮೊದಲನೆಯ ಹಂತದ ಕೆಲಸ ನಡೆದಿದೆ. ನಾಳೆ January 22 11:00 2:00 ಮಧ್ಯದಲ್ಲಿ ನಡೆಯತಕ್ಕಂತಹ ಬಾಲರಾಮನ ಪ್ರತಿಷ್ಠೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಹಲವಾರು ಪ್ರತಿಷ್ಠಿತ ಜನ ಅದಕ್ಕೆ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು, ಸರಸಂಘ ಚಾಲಕರು, ಅಯೋಧ್ಯೆಯ ಮುಖ್ಯಮಂತ್ರಿಗಳು, ಪ್ರಮುಖರು ಅವರ ಸಮ್ಮುಖದಲ್ಲಿ ಶ್ರೀರಾಮನ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಇದರ ಹಿನ್ನೆಲೆ ಮುಂದೆ ಏನೆಲ್ಲ ಚಟುವಟಿಕೆಗಳನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ನಮ್ಮ ಪರಿವಾರ ಹಮ್ಮಿಕೊಂಡಿದೆ ಎನ್ನುವುದನ್ನು ನಮ್ಮ ಪ್ರಾಂತದ ಜೊತೆ